ಜಾತಕದಲ್ಲಿನ ದೋಷ ನಿವಾರಣೆಗಾಗಿ ಮನೆ ಪಾಠ ಹೇಳಿಸಿಕೊಳ್ಳಲು ಬರುತ್ತಿದ್ದ 13 ವರ್ಷದ ವಿದ್ಯಾರ್ಥಿಯನ್ನೇ ಶಿಕ್ಷಕಿಯೊಬ್ಬಳು ಇಲ್ಲಿ ವಿವಾಹದ ಘಟನೆ ಇತ್ತೀಚೆಗೆ ಪಂಜಾಬ್ದಲ್ಲಿ ನಡೆದಿದೆ. ಪಂಜಾಬ್ ರಾಜ್ಯದ ಜಲಂಧರ್ ನಗರದ ಬಸ್ತಿಬಾವ್ ಖೇಲ್ ನಿವಾಸಿಯಾಗಿರುವ ಶಿಕ್ಷಕಿಯೊಬ್ಬಳು ಮದುವೆ ವಯಸ್ಸು ಬಂದರೂ ವಿವಾಹವಾಗಿರಲಿಲ್ಲ. ಹೀಗಾಗಿ ಜ್ಯೋತಿಷಿಯೊಬ್ಬರನ್ನ ಭೇಟಿಯಾಗಿ ಸಮಸ್ಯೆಯನ್ನು ತಿಳಿಸಿದ್ದಾಳೆ. ಹೀಗಾಗಿ ಈ ವೇಳೆ ಶಿಕ್ಷಕಿಯ ಜಾತಕದಲ್ಲಿ ಮಾಂಗಲಿಕ ದೋಷವಿದ್ದು ಈ ದೋಷವೇ ಮದುವೆಗೆ ತೊಡಕಾಗಿದೆ. ಅಪ್ರಾಪ್ತ ವಯಸ್ಸಿನ ಬಾಲಕರನ್ನು ವಿವಾಹ ಆದರೆ ದೋಷ ಪರಿಹಾರವಾಗುತ್ತದೆ ಎಂದು ಅವಳಿಗೆ ಸಲಹೆ ಕೊಡಲಾಗಿತ್ತು. ಇದನ್ನು ನಂಬಿದ ಶಿಕ್ಷಕಿ ಹಾಗೂ ಪೋಷಕರು ಅಪ್ರಾಪ್ತ ಬಾಲಕರೊಂದಿಗೆ ವಿವಾಹ ಮಾಡುವ ನಿರ್ಧಾರಕ್ಕೆ ಬಂದಿದ್ದರು. ಇದೇ ವೇಳೆಯಲ್ಲಿ ಶಿಕ್ಷಕಿಯ ಕೈಯಲ್ಲಿ ಮನೆ ಪಾಠ ಹೇಳಿಸಿಕೊಳ್ಳಲು ಬರುತ್ತಿದ್ದ 13 ವರ್ಷದ ಬಾಲಕರೊಂದಿಗೆ ಸಾಂಕೇತಿಕವಾಗಿ ವಿವಾಹ ಮಾಡಲು ಪ್ಲಾನ್ ನಿರೂಪಿಸಿದ್ದಾರೆ. ಇದಕ್ಕಾಗಿ ಶಿಕ್ಷಕಿ ಬಾಲಕನ ಪೋಷಕರಿಗೆ ಕರೆ ಮಾಡಿ 1 ವಾರ ತನ್ನ ಮನೆಯಲ್ಲಿಯೇ ತಂಗಲು ಅನುಮತಿಯನ್ನು ಪಡೆದುಕೊಳ್ಳುತ್ತಾಳೆ. ಶಿಕ್ಷಕಿ ಹಾಗೂ ಪೋಷಕರು ಮದುವೆಗೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಮೆಹಂದಿ, ಫೇರೆ ಮತ್ತು ಸುಹಾಗ್ರಾತ್ ಸಮಾರಂಭದ ಜೊತೆಗೆ ವಿವಾಹವನ್ನು ಶಾಸ್ತ್ರೋಸ್ತವಾಗಿ ನೆರವೇರಿಸಿದ್ದಾರೆ. ಮದುವೆಯಾದ 2ನೇ ದಿನಕ್ಕೆ ಶಿಕ್ಷಕಿಯನ್ನು ವಿಧವೆಯನ್ನಾಗಿ ಘೋಷಿಸಿ ಶಾಸ್ತ್ರವನ್ನು ಪೂರೈಸಿದ್ದಾರೆ. ವಾರ ಕಳೆದು ಮನೆಗೆ ಮರಳಿದ ಬಾಲಕ ತನ್ನ ತಾಯಿಗೆ ನಡೆದ ವಿಚಾರವನ್ನು ತಿಳಿಸಿದ್ದಾನೆ. ಬಾಲಕನನ್ನು ಅಕ್ರಮವಾಗಿ ಬಂಧನಿಸಿಕೊಂಡು ಬಲವಂತವಾಗಿ ವಿವಾಹವನ್ನು ನೆರವೇರಿಸಿದ್ದಕ್ಕಾಗಿ ಬಾಲಕರ ಕುಟುಂಬ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ದೂರು ದಾಖಲಿಸಿಕೊಂಡ ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದಾರೆ. ಆದರೆ ಪೋಷಕರು ಹಾಗೂ ಶಿಕ್ಷಕಿಯ ಕಡೆಯ ರಾಜಿ ಮೂಲಕ ಈ ಪ್ರಕರಣ ಬಗೆಹರಿಸಿಕೊಳ್ಳಲಾಗಿದೆ. ಆದರೆ ಅಪ್ರಾಪ್ತ ಬಾಲಕನನ್ನು ಅಕ್ರಮದಲ್ಲಿ ಬಂಧಿಸಿ ಬಲವಂತವಾಗಿ ವಿವಾಹ ಮಾಡಿರುವ ಪ್ರಕರಣವನ್ನು ಪಂಜಾಬ್ ಪೊಲೀಸರು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಅಲ್ಲದೆ ಹಿರಿಯ ಅಧಿಕಾರಿಗಳು ಇದನ್ನ ತನಿಖೆಗೆ ಆದೇಶ ನೀಡಿದ್ದಾರೆ. ನಿಧಿ ಸಿಗುತ್ತೆ ಅಂದ್ರೆ ಯಾರಿಗೆ ತಾನೇ ಆಸೆ ಆಗುವುದಿಲ್ಲ ಹೇಳಿ. ನಿಧಿ ಆಸೆಗೆ ನರ ಬಲಿ ಕೊಡೋದು, ಕುರಿ ಕೋಳಿಗಳನ್ನು ಬಲಿ ಕೊಡೋದು, ಚಿತ್ರ ವಿಚಿತ್ರ ಪೂಜೆಗಳನ್ನು ಮಾಡುವುದು, ದೇವಸ್ಥಾನಗಳಲ್ಲಿ ವಿಗ್ರಹ ಇರೋ ಜಾಗದಲ್ಲಿ ಅಗಿಯುವುದು, ಹೀಗೆ ನಾನಾ ರೀತಿಯ ಮೂಢನಂಬಿಕೆಗೆ ಜನ ಜೋತು ಬೀಳುವುದನ್ನು ನಾವು ಕೇಳಿದ್ದೇವೆ, ನೋಡಿದ್ದೇವೆ. ಇಂತಹದೇ ಒಂದು ವಿಚಿತ್ರ ಘಟನೆ ಇತ್ತೀಚೆಗೆ ಚಾಮರಾಜನಗರದಲ್ಲಿ ನಡೆದಿದೆ. ಈ ಟೆಕ್ನಾಲಜಿ ಯುಗದಲ್ಲಿ ಎಷ್ಟೋ ಜನ ತಮ್ಮ ಗಲೀಜು ಬಟ್ಟೆಗಳನ್ನು ಕೈಯಿಂದಲೇ ತೊಳೆಯುತ್ತಾರೆ. ಕಾರಣ, ಅವರಿಗೆ ದುಬಾರಿ ಇದ್ದಂತಹ ವಾಷಿಂಗ್ ಮಷೀನ್ ಅನ್ನು ಕೊಂಡುಕೊಳ್ಳಕ್ಕೆ ಸಾಧ್ಯ ಇಲ್ಲ, ಅಥವಾ ಮನೆಯಲ್ಲಿ ಇಡಕ್ಕೆ ಜಾಗ ಇಲ್ಲ. ಆದರೆ ನಿಮಗೆ ಗೊತ್ತಾ, ನಿಮ್ಮ ಮನೆಯಲ್ಲಿರುವ ಒಂದು ಮಾಮೂಲಿ ಬಕೆಟ್ ಅನ್ನೇ ವಾಷಿಂಗ್ ಮಷೀನ್ ಆಗಿ ಪರಿವರ್ತನೆ ಮಾಡಬಹುದು ಅಂತ. ಇದು ಲೇಟೆಸ್ಟ್ ವಾಷಿಂಗ್ ಮಷೀನ್ ಹಾಗೆ ಬಟ್ಟೆಗಳನ್ನ ಶುಭ್ರವಾಗಿ ತೊಳೆಯುತ್ತದೆ, ಜೊತೆಗೆ ಅತ್ಯಂತ ಕಡಿಮೆ ಎಲೆಕ್ಟ್ರಿಸಿಟಿ ಬಳಸುತ್ತದೆ. ಈ ಮಿನಿ ಪೋರ್ಟೇಬಲ್ ವಾಷಿಂಗ್ ಮಷೀನ್ ಅನ್ನ ಎಲ್ಲಿ ಬೇಕಾದರೂ ಹೇಗೆ ಬೇಕಾದರೂ ತೆಗೆದುಕೊಂಡು ಹೋಗಬಹುದು, ಬಳಸಬಹುದು. ಇದರಲ್ಲಿರುವ ಪವರ್ಫುಲ್ ಮೋಟರ್ ಭಾರಿ ಲೋಡ್ ಇರುವ ಬಟ್ಟೆಗಳನ್ನು ಕೂಡ ಆರಾಮವಾಗಿ ಕ್ಲೀನ್ ಮಾಡುತ್ತದೆ. ಇದರ ಬೆಲೆ ಕೇವಲ 899 ಮಾತ್ರ. ನಿಮ್ಮ ಮನೆಯಲ್ಲಿರುವ ಬಕೆಟ್ ಅನ್ನ ವಾಷಿಂಗ್ ಮಷೀನ್ ಆಗಿ ಈಗಲೇ ಕನ್ವರ್ಟ್ ಮಾಡಿ. ಹಾಗಾದ್ರೆ ಈ ತಡೆಯಾಕಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಬಕೆಟ್ ವಾಷಿಂಗ್ ಮಷೀನ್ ಅನ್ನ ಬೈ ಮಾಡಿ, ಅದು ಕೂಡ ಕ್ಯಾಶ್ ಆನ್ ಡೆಲಿವರಿಯಲ್ಲಿ. ಚಾಮರಾಜನಗರ ತಾಲೂಕಿನ ಸೋಮಣ್ಣ ಕೂಲಿ ನಾಲಿ ಮಾಡಿಕೊಂಡು ಹೇಗೋ ಜೀವನ ಸಾಗಿಸುತ್ತಿದ್ದ ಕಾರ್ಮಿಕನಾಗಿದ್ದ. ಪತ್ನಿ ಹಾಗೂ ಇಬ್ಬರ ಮಕ್ಕಳೊಂದಿಗೆ ವಾಸ ಮಾಡುತ್ತಿದ್ದ ಸೋಮಣ್ಣನ ಮನೆಯೊಳಗೆ ಕೆಲ ದಿನಗಳ ಹಿಂದೆ ಹಾವೊಂದು ಕಾಣಿಸಿಕೊಳ್ಳುತ್ತದೆ. ಮನೆಯಲ್ಲಿ ಮಕ್ಕಳು ಇದ್ದಿದ್ದರಿಂದ ತೊಂದರೆಯಾಗಬಹುದು ಎನಿಸಿದ ಸೋಮಣ್ಣ ಈ ಹಾವನ್ನು ಹಿಡಿದು ಸಾಯಿಸುತ್ತಾನೆ. ಆದರೆ ಒಂದೆರಡು ದಿನಗಳ ನಂತರ ಮನೆಯೊಳಗೆ ಮತ್ತೆ ಎರಡು ಹಾವುಗಳು ಕಂಡುಬರುತ್ತವೆ. ಅಷ್ಟೇ ಅಲ್ಲದೆ ಮನೆಯೊಳಗಷ್ಟೇ ಅಲ್ಲ, ಮನೆಯ ಸುತ್ತಮುತ್ತ ಪದೇ ಪದೇ ಹಾವುಗಳನ್ನು ಕಾಣಿಸಿಕೊಳ್ಳುತ್ತವೆ. ಇದರಿಂದ ಭಯಭೀತನಾದ ಸೋಮಣ್ಣ ಹತ್ತಿರದ ಸಂಬಂಧಿಗೆ ಈ ವಿಷಯವನ್ನು ಸವಿಸ್ತಾರವಾಗಿ ಹೇಳುತ್ತಾನೆ. ಆ ಸಂಬಂಧಿ ಮೂಢನಂಬಿಕೆಯ ಮೇಲೆ ತುಂಬಾ ನಂಬಿಕೆಯುಟ್ಟವನಾಗಿದ್ದಾನೆ. ಆ ಸಂಬಂಧಿ ಕೇರಳದ ಮಾಂತ್ರಿಕೊಬ್ಬರನ್ನು ಪರಿಚಯ ಮಾಡಿಕೊಟ್ಟು ಅವರಿಂದ ಪೂಜೆ ಮಾಡಿಸಿದರೆ ಸರಿ ಹೋಗುತ್ತದೆ ಎಂದು ಸೋಮಣ್ಣನಿಗೆ ಹೇಳುತ್ತಾನೆ. ಸಂಬಂಧಿಕರ ಮಾತಿನಂತೆ ಸೋಮಣ್ಣ ಕೇರಳದ ಮಾಂತ್ರಿಕರನ್ನು ಕರೆಸಿ ಮನೆಯೊಳಗೆ ಪೂಜೆ ಮಾಡಿಸುತ್ತಾನೆ. ಹೀಗೆ ಪೂಜೆ ಮಾಡಿದಾಗ ಆ ಕೇರಳದ ಮಾಂತ್ರಿಕ, ನಿಮ್ಮ ಮನೆಯೊಳಗಿನ ನೆಲದಲ್ಲಿ ನಿಧಿ ಇದ್ದು ಆ ನಿಧಿಯನ್ನು ಸರ್ಪಗಳು ಕಾಯುತ್ತಿದೆ ಎಂದು ಆ ಮಂತ್ರವಾದಿ ಸೋಮಣ್ಣನನ್ನು ನಂಬಿಸಿದ್ದಾನೆ. ಬಳಿಕ ನೆಲದೊಳಗಿನ ನಿಧಿಯನ್ನು ತೆಗೆಯಲು 1 ವಾರ ಕಾಲ ಮನೆಯೊಳಗೆ ಪೂಜೆ ಪುನಸ್ಕಾರಗಳನ್ನು ಮಾಡಿಸುತ್ತಾನೆ. ಇದಕ್ಕಾಗಿ 1000 ರೂಪಾಯಿಗಳನ್ನು ಸೋಮಣ್ಣನಿಂದ ವಸೂಲಿ ಮಾಡುತ್ತಾನೆ. ಸೋಮಣ್ಣ ಸಾಲ ಸೋಲ ಮಾಡಿ ಆ ಮಾಂತ್ರಿಕನಿಗೆ ದುಡ್ಡನ್ನು ಕೊಡುತ್ತಾನೆ. ಮನೆಯೊಳಗೆ 20 ಅಡಿ ಆಳದಲ್ಲಿ ನಿಧಿ ಇದ್ದು ಗುಂಡಿ ತೆಗೆಯಲು ಎಂದು ಹೇಳಿ ಆ ಮಂತ್ರವಾದಿ ಹೋಗುತ್ತಾನೆ.
ಮಾಂತ್ರಿಕನ ಮಾತು ನಂಬಿದ ಸೋಮಣ್ಣ ಹಾಗೂ ಆತನ ಪತ್ನಿ ಇಬ್ಬರೇ ಸೇರಿಕೊಂಡು ಮನೆಯೊಳಗೆ ಸುಮಾರು 20 ಆಳದ ಬಾವಿಯಂತೆ ಗುಂಡಿ ತೋಡಿದ್ದಾರೆ. ಅಕ್ಕಪಕ್ಕದ ಮನೆಯವರಿಗೂ ಗೊತ್ತಾಗದಂತೆ ಯಾವುದೇ ಸದ್ದಿಲ್ಲದೆ ರಾತ್ರಿಯ ಸಮಯದಲ್ಲಿ 20 ಆಳ ಗುಂಡಿ ತೆಗೆದಿದ್ದಾರೆ. ಮಣ್ಣನ್ನು ಹೊರಹಾಕಿದರೆ ಎಲ್ಲಿ ಅಕ್ಕಪಕ್ಕದವರಿಗೆ ಗೊತ್ತಾಗಿ ಬಿಡುತ್ತದೆ ಎಂದು ಮನೆಯೊಳಗಿನ ಕೊಠಡಿಯೊಂದರಲ್ಲಿ ಮಣ್ಣನ್ನು ತುಂಬಿದ್ದಾರೆ. ಕೊನೆಗೆ 20 ಆಳ ತೆಗೆದರೂ ಯಾವ ನಿಧಿಯೂ ಸಿಗದೆ ಮೋಸ ಹೋಗಿದ್ದಾರೆ. ಈ ವಿಚಾರ ಹೇಗೋ ಚಾಮರಾಜನಗರ ಪೂರ್ವ ಪೊಲೀಸರ ಗಮನಕ್ಕೆ ಬಂದು ಅವರು ಸೋಮಣ್ಣನ ಮನೆಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಪೊಲೀಸರ ಭೇಟಿ ನಂತರ ನಿಧಿಯಾಸಿಗೆ ಗುಂಡು ತೆಗೆದಿರುವ ವಿಷಯ ಬಯಲಾಗಿದೆ. ಸೋಮಣ್ಣನನ್ನು ಪೊಲೀಸರು ವಿಚಾರಣೆ ನಡೆಸಿ ಎಚ್ಚರಿಕೆ ನೀಡಿ ಕಳುಹಿಸಿದ್ದಾರೆ ಹಾಗೂ ಆ ಮಾಂತ್ರಿಕನನ್ನು ಹುಡುಕಲು ಪ್ರಾರಂಭಿಸಿದ್ದಾರೆ. ಇದೀಗ ಕೇರಳದ ಮಾಂತ್ರಿಕವಾದಿ ಮೊಬೈಲನ್ನು ಸ್ವಿಚ್ ಆಫ್ ಮಾಡಿಕೊಂಡಿದ್ದಾನೆ. ಸೋಮಣ್ಣ ಮಂತ್ರವಾದಿ ಈ ಮಾತು ಕೇಳಿ ಮನೆ ಅಗೆದು ಹಾಳು ಮಾಡಿಕೊಂಡಿದ್ದಾನೆ. ಇದಕ್ಕೆ ಅನ್ನೋದು ಮೋಸ ಹೋಗುವವರು ಇರುವವರೆಗೂ ಮೋಸ ಮಾಡುವವರು ಇರುತ್ತಾರೆ ಅಂತ. ಕೆಲವರಿಗೆ ಕಾರು ಬೈಕ್ ಬಳಕೆಯ ವಾಹನ ಮಾತ್ರವಲ್ಲ, ಅದೊಂದು ಶೋಕಿ ಹಾಗೂ ಘನತೆಯ ವಸ್ತುವಾಗಿದೆ. ಇನ್ನೊಬ್ಬ ವ್ಯಕ್ತಿಯು ಕೂಡ ತನ್ನ ಶೋಕಿಗಾಗಿ 25 ರೂಪಾಯಿ ಕಾರು ಖರೀದಿಸಿ ಅದರ ರಜಿಸ್ಟ್ರೇಷನ್ ನಂಬರ್ಗಾಗಿ ಬರೋಬ್ಬರಿ 50 ರೂಪಾಯಿ ಖರ್ಚು ಮಾಡಿದ್ದಾನೆ. ದುಬೈನ ಉದ್ಯಮಿಯೊಬ್ಬ ತನ್ನ ಐಷಾರಾಮಿ ಬದುಕಿಗಾಗಿ 25 ರೂಪಾಯಿ ಖರ್ಚು ಮಾಡಿ ವಿಶ್ವದ ಅತಿ ದುಬಾರಿ ಬುಗಾಡಿ ಚುರನ್ ಕಾರನ್ನ ಖರೀದಿಸಿದ್ದಾನೆ. ಇಷ್ಟೆಲ್ಲ ಖರ್ಚು ಮಾಡಿ ಕಾರು ಕೊಂಡ ಮೇಲೆ ಅದನ್ನು ರಜಿಸ್ಟ್ರೇಷನ್ ಮಾಡಿ ನಂಬರ್ ಪ್ಲೇಟ್ ಪಡೆಯಬೇಕಲ್ಲವೇ? ಅದರಲ್ಲೂ ಆತನಿಗೆ ತನ್ನ ಇಷ್ಟದ ನಂಬರೇ ಬೇಕಾಗಿತ್ತೆಂದು ಹಠ ಹಿಡಿಯುತ್ತಾನೆ. ಆದ್ರೆ ಏನು ಮಾಡ್ತೀರಾ, ಈ ಉದ್ಯಮಿಯಂತೆ ಅದೇ ನಂಬರ್ಗಾಗಿ ಪ್ರಯತ್ನಿಸುವವರ ಸಂಖ್ಯೆ ದೊಡ್ಡದಾಗಿತ್ತು. ಹೀಗಾಗಿ ಸಮಸ್ಯೆ ಬೇಡ ಎಂದುಕೊಂಡ ದುಬೈ ಪೊಲೀಸರು ಆ ವಿಶಿಷ್ಟ ನಂಬರ್ಗಾಗಿ ಬಿಡ್ಡಿಂಗ್ ಅನ್ನ ಏರ್ಪಡಿಸುತ್ತಾರೆ. ಬಿಡ್ಡಿಂಗ್ ಮೇಲೆ ಬಿಡ್ಡಿಂಗ್ ಆಗುತ್ತಾನೆ ಹೋಗುತ್ತದೆ. ಕೊನೆಗೆ ಬರೋಬ್ಬರಿ 50 ರೂಪಾಯಿವರೆಗೆ ನಡೆದ ಬಿಡ್ಡಿಂಗ್ ನಲ್ಲಿ ಕೊನೆಗೂ ಪಟ್ಟು ಬಿಡದ ಆ ಉದ್ಯಮಿ 50 ಬಿಡ್ ಮಾಡಿ ತನ್ನಿಷ್ಟದ ನಂಬರ್ ಅನ್ನ ಪಡೆದುಕೊಂಡು ಕಾರಿಗೆ ಅಳವಡಿಸಿಕೊಳ್ಳುತ್ತಾನೆ. ಇಷ್ಟಕ್ಕೂ ಆತ 50 ಖರ್ಚು ಮಾಡಿ ಪಡೆದ ನಂಬರ್ ಯಾವುದು ಗೊತ್ತಾ? 9. ಹೌದು ಸ್ನೇಹಿತರೆ, 9 ಅನ್ನೋದು ಕೆಲವರಿಗೆ ಇಷ್ಟವಾದ ಹಾಗೂ ಲಕ್ಕಿ ನಂಬರ್ ಕೂಡ ಆಗಿರುತ್ತದೆ. ಇದೇ ಕಾರಣ ಇಷ್ಟು ಖರ್ಚು ಮಾಡಿ ಆ ನಂಬರ್ ಅನ್ನ ಅವನು ಪಡೆದಿದ್ದಾನೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಬಿಡ್ಡಿಂಗ್ ನಲ್ಲಿ 100 ವರೆಗೂ ಬಿಡ್ ಮಾಡಿ ಆದ್ರೂ ಆ ನಂಬರ್ ಪ್ಲೇಟ್ ಅನ್ನ ಪಡೆಯಲೇಬೇಕೆಂದು ಅವನ ಹಠವಾಗಿತ್ತಂತೆ. ಅಲ್ಲಿಗೆ ವಿಶ್ವದ ದುಬಾರಿ ಕಾರಿಗೆ 25 ಹಾಗೂ ಅದರ ನಂಬರ್ ಪ್ಲೇಟ್ಗಾಗಿ 50, ಒಟ್ಟು 75 ರೂಪಾಯಿ ಖರ್ಚು ಮಾಡಿದ್ದು ಈ ಉದ್ಯಮಿ ಅವನ ಶೋಕಿಯಾಗಿ. ಹೀಗಾಗಿ ಅವನು ಇತ್ತೀಚೆಗೆ ವಿಶ್ವದಲ್ಲಿ ಗಮನ ಸೆಳೆದಿದ್ದಾನೆ. ವಿಶ್ವದಲ್ಲಿ ಅತಿ ವೇಗವಾಗಿ ಚಲಿಸುವ ಹಾಗೂ ವಿಶ್ವದ ದುಬಾರಿ ಕಾರು ಎಂಬ ಹೆಗ್ಗಳಿಕೆ ಈ ಬುಗಾಟಿ ಚಿರನ್ ಕಾರಿಗಿದೆ. ಹಾಗೆ ಇದರ ನಂಬರ್ ಈಗ 9. ವಿಶ್ವದ ಹಲವು ಶ್ರೀಮಂತರ ಪಾರ್ಕಿಂಗ್ಗೆ ಸೇರಿರುವ ಈ ಬುಗಾಟಿ ಚಿರನ್ ಕಾರು ಗಂಟೆಗೆ 490 ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ಸಾಮರ್ಥ್ಯ ಹೊಂದಿದೆ. ಸ್ನೇಹಿತರೆ, ಶೋಕಿಗಾಗಿ ಜನ ಏನೆಲ್ಲ ಮಾಡುತ್ತಾರೆ ನೋಡಿ. ಇಂತಹ ಹಲವಾರು ಇಂಟ್ರೆಸ್ಟಿಂಗ್, ಕುತೂಹಲಕಾರಿ ಹಾಗೂ ಅಚ್ಚರಿಯ ವಿಷಯಗಳನ್ನ ಮುಂದಿನ ವಿಡಿಯೋದಲ್ಲಿ ಕೂಡ ನಿಮಗೆ ತರಲು ಪ್ರಯತ್ನ ಮಾಡ್ತೀನಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ ಆಂಡ್ ಟೇಕ್ ಕೇರ್.